ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಚಿಕನ್ ಕಬಾಬ್ ಮಾಡಿದಾಗ ಯಾವ ರೀತಿ ಕ್ರಿಸ್ಪಿಯಾಗಿರತ್ತೋ ಅದೇ ರೀತಿ ಫಿಶ್ ಫ್ರೈ ಮಾಡಿದಾಗಲೂ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿದ್ರೇ ಚೆನ್ನಾಗಿರತ್ತೆ ಸೊ ಅದೇ ರೀತಿ ಫಿಶ್ ಫ್ರೈನ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಯ್ ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಾನು ಅಕ್ಕಿ ಹಿಟ್ಟು ಫ್ಲಾರ್ ಯಾವುದು ಇವತ್ತು ಬಳಸ್ತಾ ಇಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ರೆಡ್ ಪಾಂಫ್ರೆಟ್ ಮೀನ್ನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಳ್ಳಿ ಪೀಸ್ ಕಟ್ ಮಾಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಆಗಿ ಕಟ್ ಮಾಡಿಸ್ಕೊಳ್ಳಿ ಆಗಲೇ ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ ಇದೇ ಮೀನು ಯೂಸ್ ಮಾಡಬೇಕು ಅಂತ ಏನಿಲ್ಲ ಯಾವುದಾದ್ರೂ ಬೇರೆ ಫಿಶ್ ಆದರೂ ಯೂಸ್ ಮಾಡ್ಬೋದು ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ಗೆ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಹಾಫ್ ಟೇಬಲ್ ಸ್ಪೂನ್ ಅರ್ಶನ ಒಂದು ಟೇಬಲ್ ಸ್ಪೂನ್ ಜೀರಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಫ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ನಿಂಬೆ ರಸ ಹಾಗೆ ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ತೊಗೊಂಡಿರುವಂಥ ಮಸಾಲೆ ಒಂದು ಕೆ ಜಿ ಮೀನಿಗೆ ನೀವು ಇದಕ್ಕಿಂತ ಜಾಸ್ತಿ ಮೀನು ತೊಗೊಂಡ್ರೆ ಮಸಾಲೆನ ಡಬಲ್ ಮಾಡಿಕೊಳ್ಬೇಕು ಈಗ ಒಂದೊಂದೇ ಮೀನು ಪೀಸಸ್ನ ತಗೊಂಡು ನೀಟಾಗಿ ಮಸಾಲೆನ ಹಚ್ಕೊಳ್ಬೇಕು ಮೀನು ಚೆನ್ನಾಗಿ ತೊಳೆದ ಮೇಲೆ ನೀರು ಪೂರ್ತಿಯಾಗಿ ಡ್ರೈ ಮಾಡಿಕೊಂಡು ನಂತರನೇ ನೀವು ಮಸಾಲೆನ ಹಚ್ಕೊಳ್ಬೇಕು ಇಲ್ಲಾಂದರೆ ಮೀನ್ ಪೀಸಸ್ಗೆ ಮಸಾಲೆ ಸರಿಯಾಗಿ ಹಿಡಿಯೋದಿಲ್ಲ ಫುಲ್ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ಈ ರೀತಿ ಎಲ್ಲ ಮೀನ್ ಪೀಸಸ್ಗೂ ಮಸಾಲೆನ ಹಚ್ಚಿಬಿಟ್ಟು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು ಇಲ್ಲಾಂದರೆ ಹೊರಗಡೆ ಬೇಕಿದ್ದರೂ ಇಡ್ಬೋದು ನೋಡಿ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆದಮೇಲೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕಬ್ಣದ ತವನ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು ಆರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿರುವಂಥ ಮೀನು ಪೀಸಸ್ನ ಹಾಕ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಹಾಗೇ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಮತ್ತೊಂದೇನೆಂದರೆ ಮೀನು ಹಾಕಿದ ತಕ್ಷಣ ನೀವು ಉಲ್ಟಾ ಮಾಡಿ ಹಾಕೋಕ್ಕೆ ಹೋಗಬೇಡಿ ಹಾಕಿದ ತಕ್ಷಣ ಉಲ್ಟಾ ಮಾಡೋಕ್ಕೋದ್ರೆ ಮಸಾಲೆ ಒಂದು ಕಡೆ ಮೀನ್ ಒಂದು ಕಡೆ ಆಗೋಗುತ್ತೆ ಸೊ ಕರೆಕ್ಟಾಗಿ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನೀವು ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ನಿಧಾನಕ್ಕೆ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು ಈಗ ಮತ್ತೆ ಒಂದು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಬೇಕು ಈಗ ಮೂರು ನಿಮಿಷ ಆದಮೇಲೆ ಮತ್ತೆ ಉಲ್ಟಾ ಮಾಡಿ ಹಾಕ್ಕೊಂಡು ನೋಡಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಸೈಡ್ಗೆ ಫ್ರೈ ಆಗಿರೋಂಥ ಮೀನನ್ನ ಇಡಬೇಕು ಹಾಗೆ ಈ ಮಸಾಲೆ ಏನಿರುತ್ತೆ ಅದನ್ನೆಲ್ಲ ಈ ರೀತಿ ಸೈಡ್ಗೆ ಮಾಡಿಡಬೇಕು ಆಗ ಮೀನ್ ಪೀಸಸ್ಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಮಧ್ಯದಲ್ಲಿ ಜಾಗ ಮಾಡಿರೋ ಹತ್ರ ಫ್ರೈ ಮಾಡದೇ ಇರುವಂಥ ಹಸಿ ಮೀನನ್ನು ಹಾಕ್ಕೊಳ್ಬೇಕು ಈ ಮಧ್ಯದಲ್ಲಿ ಹಾಕಿರುವಂಥ ಮೀನು ಸ್ವಲ್ಪ ಫ್ರೈ ಆಗೋ ಈ ಆಲ್ರೆಡಿ ಫ್ರೈ ಆಗಿರುವಂಥ ಮೀನೆಲ್ಲ ಸಖತ್ ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ ಇದು ಮೀನ್ ಫ್ರೈ ಮಾಡುವಂಥ ವಿಧಾನ ಮೀನ್ ಫ್ರೈ ಅಂತಲ್ಲ ಯಾವುದೇ ರೀತಿ ಡೀಪ್ ಫ್ರೈ ಅಥವಾ ಫ್ರೈಡ್ ಐಟಮ್ಸ್ ಮಾಡೋ ಹಾಗಿದ್ರೂ ಸೆಕೆಂಡ್ ಟೈಮ್ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿ ಆಗತ್ತೆ ಈವನ್ ನೀವು ಕಬಾಬ್ ಮಾಡಿದ್ರು ಅಷ್ಟೇ ಎರಡು ಟೈಮ್ ಫ್ರೈ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮೊದಲು ಐದು ನಿಮಿಷ ಫ್ರೈ ಮಾಡಿಬಿಟ್ಟು ಉಲ್ಟಾ ಮಾಡಿ ಹಾಕ್ಕೊಂಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮತ್ತೆ ತ್ರೀ ಮಿನಿಟ್ಸ್ ಆದಮೇಲೆ ಉಲ್ಟಾ ಮಾಡಿ ಹಾಕ್ಕೊಂಡು ಸೈಡ್ಗೆ ಹಾಕ್ಕೊಂಡು ಮತ್ತೆ ಒಂದು ಎರಡು ಮೂರು ನಿಮಿಷ ಆದರೂ ಅದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು ಅಷ್ಟೊತ್ತು ಮೀನು ತವಾಮ್ರೆ ಸೀದೋಗಲ್ವಾ ಅಂತ ಅಂದ್ಕೊಳ್ಬೇಡಿ ಸೈಡ್ಗೆ ಹಾಕೋದ್ರಿಂದ ಅಷ್ಟೊಂದು ಬಿಸಿ ಬರೋಲ್ಲ ಅರ್ಧ ಎಣ್ಣೆಯಲ್ಲಿ ಅರ್ಧ ಬಿಸಿಯಲ್ಲಿ ಮೀನು ತುಂಬಾ ಕ್ರಿಸ್ಪಿ ಆಗುತ್ತೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಮೀನು ಎಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿದೆ ಅಂತ ಹೇಳಿ ನಾನು ಇದರಲ್ಲಿ ಯಾವುದೇ ರೀತಿ ಅಕ್ಕಿ ಹಿಟ್ಟು ರವೆ ಕಾರ್ನ್ಫ್ಲವರ್ ಏನೂ ಬಳಸಿಲ್ಲ ಸಿಂಪಲ್ ಆಗಿರುವಂಥ ಮಸಾಲೆನ ಬಳಸಿ ಮೀನು ಫ್ರೈ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರ ಜೊತೆಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮೀನ್ ಫ್ರೈ ಜೊತೆಗೆ ನಾನು ಡಾಬಾ ಸ್ಟೈಲ್ನಲ್ಲಿ ಮಾಡುವಂಥ ಚಿಕನ್ ಗ್ರೇವಿನೂ ಮಾಡಿದ್ದೆ ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಡಾಬಾ ಸ್ಟೈಲ್ನಲ್ಲಿ ಚಿಕನ್ ಕರಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ದಿರ ಆ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ನಾಳಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು